ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವೆ ಮೂರು ಪಂದ್ಯಗಳ ಟೆಸ್ಟ್ ಸರಣಿ ಮುಕ್ತಾಯಗೊಂಡಿದೆ. ಈ ಸರಣಿಯನ್ನ ಇಂಗ್ಲೆಂಡ್ 3-0 ಅಂತರದಲ್ಲಿ ಏಕಪಕ್ಷೀಯವಾಗಿ ಗೆದ್ದುಕೊಂಡಾಯಿತು. ವಿಶೇಷ ಏನ್ ಗೊತ್ತಾ, ಇಂಗ್ಲೆಂಡ್ ತಂಡ ಈ ಸರಣಿ ಉದ್ದಕ್ಕೂ ಆಕ್ರಮಣಕಾರಿ ಕ್ರಿಕೆಟ್ ಅನ್ನ ಪರ್ಫಾರ್ಮ್ ಮಾಡಿದೆ. ಇತ್ತ ಆಂಗ್ಲರ ಅಭರದ ಮುಂದೆ ಕಿವೀಸ್ ಆಟಗಾರರು ಮಂಕಾಗೋಗಿದ್ರು. ಇನ್ನು ಲೀಡ್ಸ್ ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರರು ಮೈದಾನದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದ್ರೆ ಇತ್ತ ಈ ಗ್ಯಾಲರಿಯಲ್ಲಿ ಕೂತಿರೋ ಪ್ರೇಕ್ಷಕರ ನಡುವೆ ಕೂಡ ಕಾದಾಟ ಏರ್ಪಟ್ಟಿತ್ತು. ಹೌದು, ಪಂದ್ಯದ ನಾಲ್ಕನೇ ದಿನದಾಟದ ವೇಳೆ ಹೆಡಿಂಗ್ಲಿ ವೆಸ್ಟರ್ನ್ ಟೆರೆಸ್ ಸ್ಟ್ಯಾಂಡ್ ನಲ್ಲಿ ಇಬ್ಬರು ಕ್ರಿಕೆಟ್ ಪ್ರೇಮಿಗಳು ಕಾದಾಟಕ್ಕೆ ಇಳಿದು ಬಿಟ್ಟಿದ್ರು. ಮೇಲ್ನೋಟಕ್ಕೆ ಇಬ್ಬರು ಕೂಡ ಇಂಗ್ಲೆಂಡ್ ನ್ಯೂಜಿಲೆಂಡ್ ತಂಡಗಳ ಅಭಿಮಾನಿಗಳಾಗಿದ್ದು ಮಾತಿಗೆ ಮಾತು ಬೆಳೆದು ಬೆಳೆದು ಕೊನೆಗೆ ಕೈ ಮಿಲಾಯಿಸ್ಬಿಟ್ರು. ಹೌದು, ಇಬ್ಬರು ಕೂಡ ಪರಸ್ಪರ ಹೊಡೆದಾಡ್ಕೊಳ್ತಿದ್ರೆ ಜಗಳವು ಇತರರಿಗೆ ತುಂಬಾನೇ ಹಾಸ್ಯಾಸ್ಪದವಾಗಿ ಕಂಡುಬರ್ತಿತ್ತು. ಈ ವೇಳೆ ಕೆಲವರು ಮಧ್ಯ ಪ್ರವೇಶ ಮಾಡೋಕೆ ಬಯಸಿದ್ರು ಕೂಡ ಇಬ್ಬರ ಕೋಪವನ್ನ ತಣ್ಣಗಾಗಿಸೋಕೆ ಸಾಧ್ಯನೇ ಆಗ್ತಿರ್ಲಿಲ್ವಂತೆ. ಅದಾದ ನಂತರ ಪೊಲೀಸರು ಬಂದು ಇಬ್ಬರನ್ನ ಸ್ಟ್ಯಾಂಡ್ ನಿಂದ ಹೊರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ವಿಶೇಷ ಅಂದ್ರೆ ಈ ಹೊಡೆದಾಟದಲ್ಲಿದ್ದ ವ್ಯಕ್ತಿಯು ಗ್ಯಾಸ್ಕೋಯಿನ್ ಜರ್ಸಿಯನ್ನ ಧರಿಸಿದ್ರಂತೆ. ಪಾಲ್ ಗ್ಯಾಸ್ಕೋಯಿನ್ ಇಂಗ್ಲೆಂಡ್ನ ಖ್ಯಾತ ಮಾಜಿ ಫುಟ್ಬಾಲ್ ಆಟಗಾರ. ಇದೇ ಕಾರಣದಿಂದಾಗಿ ಇದೀಗ ಈ ಜಗಳದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಸ್ಟೋರಿ ನೋಡ್ತಿದ್ರಲ್ಲ ನೀವುಗಳು ಅಷ್ಟೇ, ಯಾವತ್ತಾದ್ರೂ ಮುಂದೆ ಸ್ಟೇಡಿಯಂಗೆ ಪಂದ್ಯ ನೋಡಕ್ ಹೋದ್ರೆ ಅಚ್ಚುಕಟ್ಟಾಗಿ ಪಂದ್ಯ ನೋಡಿ ಎಂಜಾಯ್ ಮಾಡ್ಕೊಂಬನ್ನಿ. ಯಾವುದೇ ಕಾರಣಕ್ಕೂ ಈ ತರ ಜಗಳ ಮಾಡ್ಕೋಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.